ಇನ್ನು ಈ ನಾವು ಪೌರಾಣಿಕವಾಗಿ ಯೋಚನೆಯನ್ನ ಮಾಡಿದಾಗ ಶ್ರೀಹರಿ ವರಾಹಸ್ವಾಮಿಯ ರೂಪವನ್ನ ತಾಳಿ ಪ್ರಳಯ ಕಾಲದಲ್ಲಿ ಭೂಮಿಯನ್ನ ರಕ್ಷಣೆ ಮಾಡಿದಂತ ದಿವಸ ಈ ಒಂದು ದಿವಸ ಇದೇ ಮಕರ ಸಂಕ್ರಾಂತಿಯ ದಿವಸ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ್ದು ಕೂಡ ಇದೇ ಮಕರ ಸಂಕ್ರಮಣದ ದಿವಸದಂದು ಇವೆಲ್ಲವೂ ಕೂಡ ನಾವು ಪೌರಾಣಿಕವಾಗಿ ನೋಡತಕ್ಕಂತದ್ದು ಇನ್ನು ಸಾಮಾಜಿಕವಾಗಿ ನೋಡೋದಾದರೆ ಇದೊಂದು ಸುಗ್ಗಿ ಹಬ್ಬ ಅಂತ ಕರೀತೀವಿ ಸುಗ್ಗಿ ಅಂತ ಹೇಳಿದ್ರೇನೇ ಎಲ್ಲರೂ ಕೂಡ ರೈತರೆಲ್ಲ ಬೆಳೆದಂತ ಬೆಳೆಯೆಲ್ಲವೂ ಕೂಡ ಬರ್ತಕ್ಕಂತ ಕಾಲ ಭತ್ತ ಅವರೆಕಾಯಿ ಗೆಣಸು ಎಲಚಿ ಹಣ್ಣು ಕಬ್ಬು ಎಲ್ಲ ಬೆಳೆಯು ಬರ್ತಕ್ಕಂತ ಕಾಲ ಈ ಕಾಲದಲ್ಲಿ ಬೆಳೆದಂತ ಬೆಳೆಯನ್ನ ಪೂಜೆಯನ್ನ ಮಾಡಿ 16 ಜನಕ್ಕೆ ಹಂಚಿ ತಿನ್ನುವಂತ ಹಬ್ಬ ಈ ಒಂದು ಸಂಕ್ರಾಂತಿ ಹಬ್ಬ ಈ ಸಂಕ್ರಾಂತಿ ಹಬ್ಬದ ದಿವಸ ರೈತರಿಗೂ ಹಬ್ಬ ಎಲ್ಲರಿಗೂ ಕೂಡ ಹಬ್ಬವನ್ನ ಆಚರಣೆಯನ್ನ ಮಾಡುವಂತ ವಿಶೇಷವಾದಂತ ಒಂದು ಸಂದರ್ಭ ಇದು ಇನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡೋದಾದರೆ ಈ ಒಂದು ಸಂಕ್ರಮಣದ ಕಾಲದಲ್ಲಿ ಇದರವರೆಗೆ ನಾವು ಚಳಿಯನ್ನ ಜಾಸ್ತಿ ನೋಡಿದ್ವಿ ಇನ್ನು ದಿವಸ ದಿವಸ ಅಂದರೆ ಸೂರ್ಯ ತನ್ನ ಸಪ್ತಾಶ್ವ ರಥದ ಮೇಲೆ ಕುಳಿತು ಮಂದವಾಗಿ ಒಂದು ರೀತಿಯ ಒಂದು ಪ್ರಯಾಣವನ್ನು ಮುಂದುವರಿಸ್ತಾನೆ ಈಗೇನಾಗುತ್ತೆ ಕತ್ತಲು ಇಷ್ಟು ದಿವಸ ಜಾಸ್ತಿ ಇತ್ತು ಕತ್ತಲು ಕಡಿಮೆ ಆಗ್ತಾ ಬರುತ್ತೆ ಬಿಸಿಲು ಬೆಳಕು ಜಾಸ್ತಿ ಆಗ್ತಾ ಹೋಗುತ್ತೆ ದಕ್ಷಿಣಾಯನದಲ್ಲಿ ಸ್ವಲ್ಪ ಈ ಕೊನೆಯ ಭಾಗದಲ್ಲಿ ಕತ್ತಲು ಇವತ್ತಿನ ದಿನಗಳಲ್ಲಿ ಬೇಕಾದರೆ ಗಮನಿಸಿ 6 ಗಂಟೆ 6 ಕಾಲಿಗೆ ಕತ್ತಲಾಗ್ಬಿಡುತ್ತೆ ಇನ್ನೊಂದು ತಿಂಗಳ ನಂತರ ನೋಡಿ 7 ಗಂಟೆ ಆದರೂ ಬೆಳಕಾಗಿರುತ್ತೆ ಅಂದರೆ ಈ ದಕ್ಷಿಣಾಯನದ ಕಾಲವೇ ಕತ್ತಲಿನ ಕಾಲ ಈ ಕತ್ತಲಿನಿಂದ ಬೆಳಕಿಗೆ ಬರ್ತಕ್ಕಂತಹ ಕಾಲ ಈ ಉತ್ತರಾಯಣ ಪುಣ್ಯದ ಕಾಲ ಈ ಕಾಲದಲ್ಲಿ ಏನಾಗುತ್ತೆ ಈ ದಕ್ಷಿಣಾಯನ ಮತ್ತು ಉತ್ತರಾಯಣ ಎರಡೂ ಕೂಡ ಸಂಧಿ ಕಾಲ ಇದು ಹೋಗ್ತಾ ಇದೆ ಅದು ಬರ್ತಾ ಇದೆ ಈ ಸಂಧಿ ಕಾಲದಲ್ಲಿ ಮನುಷ್ಯನಿಗೆ ಚರ್ಮವೆಲ್ಲವೂ ಬಿರುಕು ಬರ್ತಕ್ಕಂಥದ್ದು ಒಡೆಯುವಂಥದ್ದು ಚರ್ಮದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಇವೆಲ್ಲವೂ ಜಾಸ್ತಿ ಈ ಚಳಿಯನ್ನು ಎದುರಿಸುವ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಪೊಂಗಲ್ಲು ಇನ್ನು ಚರ್ಮಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಎಳ್ಳು ಹಾಗಾಗಿ ಈ ಸಂಕ್ರಾಂತಿ ಹಬ್ಬದ ದಿವಸ ನಾವು ದೇವರಿಗೆ ಪೊಂಗಲನ್ನು ಮತ್ತು ಎಳ್ಳನ್ನು ಕೂಡ ನೈವೇದ್ಯವನ್ನು ಮಾಡ್ತೀವಿ ಶರೀರಕ್ಕೆ ಈಗ ಎಣ್ಣೆಯ ಅಂಶ ಜಾಸ್ತಿ ಬೇಕಾಗಿರುತ್ತೆ ಹಾಗಾಗಿ ಎಣ್ಣೆಯೇ ಪ್ರಧಾನವಾಗಿರ್ತಕ್ಕಂತಹ ಧಾನ್ಯ ಎಳ್ಳು ಇನ್ನು ಈ ಕಾಲದಲ್ಲಿ ಬೆಳೆ ಬರುವಂಥದ್ದು ಕೊಬ್ಬರಿ ಇರಬಹುದು ಕಡಲೆಕಾಯಿ ಇರಬಹುದು ಅವರೆಕಾಯಿ ಇರಬಹುದು ಇವೆಲ್ಲವೂ ಕೂಡ ಈ ಕಾಲಕ್ಕೆ ತುಂಬ ಹಿತಕರವಾಗಿರ್ತಕ್ಕಂತಹ ಧಾನ್ಯಗಳು ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ಈ ದಿವಸದಲ್ಲಿ ಮತ್ತು ಈ ದಿವಸಗಳಲ್ಲಿ ನಾವು ಈ ಧಾನ್ಯಗಳನ್ನು ಹೆಚ್ಚೆಚ್ಚು ಸೇವನೆಯನ್ನು ಮಾಡಬೇಕು ಹಾಗಾಗಿ ವೈಜ್ಞಾನಿಕವಾಗಿಯೂ ಕೂಡ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಇವೆಲ್ಲದರ ಅವಶ್ಯಕತೆ ಇದೆ ಅಂತ ಮನಗಂಡು ನಮ್ಮ ಹಿರಿಯರೇನು ಮಾಡಿದ್ದಾರೆ ಬರೀ ಮನೆಗೆ ಯಾರು ಬಂದರೆ ಒಂದಿಷ್ಟು ಹೇಳ್ಕೊಡಿ ತಿಂತಾರಾ ಅಂತ ಖಂಡಿತ ಯಾರೂ ತಿನ್ನೋದಿಲ್ಲ ಅದಕ್ಕೆ ಏನು ಮಾಡಿದ್ದಾರೆ ಅದಕ್ಕೆ ಒಂದು ರೀತಿಯ ರುಚಿಕರವಾಗಿರಬೇಕು ಮತ್ತು ಬಂದಂತಹ ಧಾನ್ಯವನ್ನು ಕೂಡ ಯಾವ ಸಂಪ್ರದಾಯದಲ್ಲೂ ಇಲ್ಲ ರೀ ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ ನಾವು ಬೆಳೆದಂಥದ್ದು ನಾವು ಮಾಡಿದ್ದನ್ನು 10 ಜನಕ್ಕೆ ಹಂಚಿ ತಿನ್ನುವಂತಹ ಅಭ್ಯಾಸ ನಮ್ಮಲ್ಲಿಯೇ ಇರೋದು ಯಾವ ದೇಶದಲ್ಲೂ ಇಲ್ಲ ಅಂದರೆ ಮನುಷ್ಯ ಸ್ವಾರ್ಥಿಯಾಗಬಾರದು ತನ್ನಲ್ಲಿರ್ತಕ್ಕಂಥದ್ದನ್ನು 16 ಜನಕ್ಕೆ ಹಂಚಿಕೊಂಡು ಸೇವನೆಯನ್ನು ಮಾಡು ಅನ್ನುವಂಥದ್ದನ್ನು ಹೇಳುವಂತಹ ಹಬ್ಬವೂ ಕೂಡ ಈ ಸಂಕ್ರಾಂತಿ ಹಬ್ಬ ಹಾಗಾಗಿ ನಾವು ಎಳ್ಳಿನ ಜೊತೆಗೆ ಕಡಲೆಕಾಯಿ ಹುರುಗಡಲೆ ಬೆಲ್ಲ ಕೊಬ್ಬರಿ ಎಲ್ಲ ಪರಿಕರಗಳನ್ನು ಸೇರಿಸಿ ರುಚಿಕಟ್ಟಾಗಿ ಮಾಡಿಕೊಟ್ಟು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡು ಅಂತ ಹೇಳಿ ಎಲ್ಲರಿಗೂ ಹಂಚಿ ನಾವು ಕೂಡ ಪಡ್ಕೊಂಡು ತಿಂತೀವಿ ಎಷ್ಟೊಂದು ಅರ್ಥಗರ್ಭಿತವಾಗಿರ್ತಕ್ಕಂತಹ ಹಬ್ಬ ಈ ಸಂಕ್ರಾಂತಿ